ಈಗ ನಾನು ಮಿಲೆಟ್ ದೋಸೆಗೆ ನೆನೆ ಹಾಕ್ತಾ ಇದ್ದೀನಿ. ನಾವಿಬ್ರೆ ಇರೋದ್ರಿಂದ ಈ ಸೈಜ್ ಕಪ್ ತಗೊಳ್ತಾ ಇದ್ದೀನಿ. ಈ ಕಪ್ ಅಲ್ಲಿ 1 ಕಪ್ ಮಿಲೆಟ್ ಹಾಕ್ತೀನಿ. ಎರಡೂವರೆಯಿಂದ 3 ಚಮಚದಷ್ಟು ಉದ್ದಿನ ಬೇಳೆ. ಇದು ನಿಮ್ಗೆ ಮಿಲೆಟ್ ದೋಸೆ ಅಂತ ಕೂಡ ಗೊತ್ತಾಗಲ್ಲ, ಅಷ್ಟು ಟೇಸ್ಟಿ ಆಗಿರುತ್ತೆ. 1 ಸ್ಪೂನ್ ಕಡಲೆಬೇಳೆ, 2 ಸ್ಪೂನ್ ಅಥವಾ 1.5 ಸ್ಪೂನ್ ಹೆಸರು ಬೇಳೆ, ನೋಡಿ ಈಗೆಲ್ಲ ಹಾಕೊಂಡಿದ್ದೀನಿ. ಈಗ ಇದಕ್ಕೆ 4 ಕಾಳು ಮೆಂತ್ಯ ಹಾಕೋತೀನಿ. ಇದಕ್ಕೆ ಒಂಚೂರು ರುಚಿ ಎನ್ಹಾನ್ಸ್ ಮಾಡ್ಲಿಕ್ಕೆ 1/4 ಮೆಣಸು ಹಾಕ್ತಾ ಇದ್ದೀನಿ, 4 ಕಾಳು. ಇದನ್ನ ವಾಶ್ ಮಾಡಿ 4-5 ಅವರ್ಸ್ ನೆನೆ ಇಟ್ಟು ಆಮೇಲಿಂದ ಇದನ್ನ ನಾರ್ಮಲಿ ನಾವು ಯಾವ ರೀತಿ ದೋಸೆ ಹಿಟ್ ಗ್ರೈಂಡ್ ಮಾಡ್ತೀವೋ ಅದೇ ತರ ಗ್ರೈಂಡ್ ಮಾಡ್ಬೇಕು. 2 ಸಲ ವಾಶ್ ಮಾಡಿದ್ರೆ ಸಾಕು. ಈಗ ಇದು ವಾಶ್ ಆಗಿದೆ, ಇದಕ್ಕೆ ನಾವು ನೀರ್ ಹಾಕೋಣ. ಇವತ್ತಿನ ತಿಂಡಿಗೆ ನಾನು ಪನ್ನೀರ್ ಪರಾಠ ಮಾಡ್ತಾ ಇದ್ದೀನಿ, ಅದರ ರೆಸಿಪಿನ ಕೂಡ ಶೇರ್ ಮಾಡೋಣ ಅಂತ ಅನ್ಕೊಂಡೆ. ಚಪಾತಿ ಹಿಟ್ಟು ಯಾವ ರೀತಿ ಕಲ್ಸ್ಕೊತೀವೋ ಅದೇ ರೀತಿ ಕಲ್ಸ್ಕೊಂಡು ರೆಡಿ ಮಾಡ್ಕೊಂಡು ಆಮೇಲೆ ಪನ್ನೀರ್ ಸ್ಟಫಿಂಗ್ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ. ನಾನು ತುಂಬಾ ಸಿಂಪಲ್ ಆಗಿ ಮಾಡ್ತೀನಿ ಪನ್ನೀರ್ ಪರಾಠ. ಪನ್ನೀರ್ನ ಕೈಯಿಂದಾನೇ ಈ ತರ ಕ್ರಶ್ ಮಾಡಿ ಇಟ್ಕೊಂಡಿದ್ದೀನಿ, ಇದನ್ನ ಹಾಕೊಳ್ಳೋಣ. ಈಗ ಈ ಸ್ಟಫಿಂಗ್ಗೆ ಉಪ್ಪು ಹಾಕ್ಬೇಕು. ನಿಮ್ಮ ರುಚಿಗೆ ನೋಡ್ಕೊಂಡು ಉಪ್ಪು ಹಾಕಿ. ಅಂಡ್ ಇದಕ್ಕೆ ರೆಡ್ ಚಿಲ್ಲಿ ಪೌಡರ್, ಅದು ಕೂಡ ಅಷ್ಟೇ ಖಾರಕ್ಕೆ ನೋಡ್ಕೊಂಡು ಹಾಕಿ. ಮೇನ್ ಥಿಂಗ್ ಗರಂ ಮಸಾಲ, ತುಂಬಾ ಹಾಕ್ಬಾರ್ದು ಗರಂ ಮಸಾಲ, ಇಷ್ಟ ಹಾಕ್ತಾ ಇದ್ದೀನಿ ನಾನು. ಅಂಡ್ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋಣ. ಅದು ಹಾಕಕ್ ಮುಂಚೆ ಇದೊಂಚೂರು ಕಲ್ಸ್ಕೊಂಡ್ರೆ ಒಳ್ಳೇದು, ಯಾಕಂದ್ರೆ ಸೊಪ್ಪು ಒಳಗಡೆಗೆ ಹೋಗಿ ಕೂತ್ಕೊಳ್ಳೋ ಚಾನ್ಸಸ್ ಇರುತ್ತೆ ಮಸಾಲ ಎಲ್ಲ. ಇದಿವಾಗ ಮಿಕ್ಸ್ ಆಗಿದೆ, ಇದಕ್ಕೆ ಇವಾಗ ನಾವು ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಡೋಣ. ಇನ್ನೊಂದ್ರ ಒಂದು ಮಿಕ್ಸ್ ಮಾಡಿಕೊಂಡು ಇದನ್ನು 1-2 ನಿಮಿಷ ಇಟ್ಬಿಡೋಣ. ಅಂಡ್ ಈ ಪರ್ಟಿಕ್ಯುಲರ್ ಪನ್ನೀರ್ ಪರಾಟ ರೆಸಿಪಿಗೆ ಏನಾದರೂ ಸೈಡ್ ಬೇಕು ಅನಿಸುತ್ತೆ, ಹಾಗಾಗಿ ನಾನು ಇವತ್ತು ಟೊಮ್ಯಾಟೊ ಚಟ್ನಿ ಮಾಡ್ತಾ ಇದ್ದೀನಿ. ಟೊಮ್ಯಾಟೊ ಚಟ್ನಿ ರೆಸಿಪಿ ನಾನು ಆಗಲೇ ಶೇರ್ ಮಾಡಿದ್ದೀನಿ, ರಾಗಿ ತಾಲಿಪೆಟ್ ಜೊತೆಗೆ ಮಾಡಿದ್ದಲ್ಲ, ಸೇಮ್ ಟೊಮ್ಯಾಟೊ ಚಟ್ನಿನೇ. ಬಟ್ ಕಾಯಿ ಹಾಕ್ತಾ ಇಲ್ಲ. ಕಾಯಿ ಹಾಕಲ್ಲ ನೀವು ಅಂದರೆ ಕಡಲೆಬೇಳೆ ಉದ್ದಿನ ಬೇಳೆನ ನೀವು ಜಾಸ್ತಿ ಹಾಕೊಳ್ಳಿ, ಸೊ ದಟ್ ನಿಮಗೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರುತ್ತೆ. ಮತ್ತೆ ಟೊಮ್ಯಾಟೊ ಚಟ್ನಿ ಕಾಂಬಿನೇಷನ್ ಇಷ್ಟ ಆಗಲಿಲ್ಲ ಅಂತ ಅಂದರೆ ನೀವು ಯಾವುದಾದ್ರೂ ಉಪ್ಪಿನಕಾಯಿ, ಯೂಶ್ವಲಿ ಪರಾಠಾಸ್ ಉಪ್ಪಿನಕಾಯಿ ಮತ್ತು ಮೊಸರು ಜೊತೆಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಸೊ ನಿಮ್ಗೆ ಅದು ಇಷ್ಟ ಆಗಲಿಲ್ಲ ಅಂತ ಅಂದರೆ ನೀವು ಉಪ್ಪಿನಕಾಯಿ ಮತ್ತು ಮೊಸರು ಜೊತೆ ತಿನ್ಬೋದು. ಸ್ಟಫಿಂಗ್ನ ನೀವು ಸ್ಮೂತ್ ಆಗಿ ಮಾಡಿದ್ರೆ ಎಲ್ಲೂ ಹರಿಯೋದಿಲ್ಲ ಮಧ್ಯದಲ್ಲಿ, ಈ ತರ ಕ್ಲೀನಾಗಿ ಸ್ಟಫಿಂಗ್ ಒಳಗಡೆನೆ ಇರುತ್ತೆ. ನಾವು ನಾರ್ಮಲ್ ಚಪಾತಿ ಯಾವ ರೀತಿ ಬೇಯಿಸ್ತೀವೋ ಅದೇ ರೀತಿ ಬೇಯಿಸಿದ್ರು ಆಗುತ್ತೆ, ಏನು ಸ್ಪೆಷಲ್ ಇಲ್ಲ. ಬಟ್ ನೀವು ಬೇಕಂದ್ರೆ ತುಪ್ಪ ಹಾಕ್ಬಿಟ್ಟು ಬೇಯಿಸ್ಕೋಬಹುದು. ಅಂಡ್ ಇದೊಂದು ಚೂರು ಬೇಯಕ್ಕೆ ಟೈಮ್ ತಗೊಳುತ್ತೆ ಅಷ್ಟೇ, ನಾನೀಗ ಎಣ್ಣೆ ಹಾಕ್ಬಿಟ್ಟೆ ಬೇಯಿಸ್ತಾ ಇದ್ದೀನಿ. ತುಂಬಾ ಜಾಸ್ತಿನೂ ಬೇಕಾಗಲ್ಲ, ಯಾಕಂದ್ರೆ ಸ್ಟಫಿಂಗ್ ಇರೋದ್ರಿಂದ ಸ್ಮಾಲ್ ಸಾಫ್ಟ್ ಆಗೇ ಇರುತ್ತೆ. ಈಗ ಇದು ರೆಡಿ ಆಗಿದೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ತುಂಬಾ ದಿನ ಆದ್ಮೇಲೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಮತ್ತೆ
ಬಿಕಾಸ್ ಚಿತ್ರದುರ್ಗ ಲಾಸ್ಟ್ ವಿಡಿಯೋ ಮಾಡಿದ್ ನಾನು, ಅದಾದ್ಮೇಲೆ ಒಂದ್ ಎರಡ್ ಸಲಿ ವ್ಲಾಗ್ ಐ ಮೀನ್ ಶುರು ಮಾಡಿದೆ ಬಟ್ ಆಗ್ಲಿಲ್ಲ, 2-3 days ಬ್ಯಾಕ್ ಒಂದ್ಸಲಿ ಮಾಡಿದೆ, ಅದು ಕೂಡ ನನ್ಗೆ ಕಂಪ್ಲೀಟ್ ಮಾಡಕ್ ಆಗ್ಲಿಲ್ಲ. ಪ್ಲೀಸ್, ಹಸ್ಬೆಂಡ್ಗೆ ಸ್ವಲ್ಪ ಹುಷಾರಿರ್ಲಿಲ್ಲ, ಹಾಗಾಗಿ ಸ್ವಲ್ಪ ಕೇರ್ ಮಾಡೋದ್ರಲ್ಲಿ ಒಂದ್ ಚೂರು ಬಿಸಿ ಆಗಿದೆ. ಬಿಕಾಸ್ ಫ್ಯಾಮಿಲಿ ಫಸ್ಟ್ ಆಗುತ್ತೆ ಅಂಡ್ ಫ್ಯಾಮಿಲಿ ಸೇಫ್ಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಲಾಸ್ಟ್ ಸಂಡೇ ಅತ್ತೆ ಮನೇಲಿ ರುದ್ರಾಭಿಷೇಕ ಕೂಡ ಇತ್ತು, ಅವತ್ ಕೂಡ ನಾನು ವ್ಲಾಗ್ ಮಾಡೋಣ ಅನ್ಕೊಂಡೆ, ಅವತ್ ಕೂಡ ನನ್ನ ಕೈಲಿ ಆಗ್ಲಿಲ್ಲ. ಸೊ ಫೈನಲಿ ಐ ಆಮ್ ಹಿಯರ್ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು November 14th ಚಿಲ್ಡ್ರನ್ಸ್ ಡೇ. ಆಕ್ಚುಲಿ ನಾನು ಮ್ಯೂಸಿಕ್ ಕ್ಲಾಸಸ್ ತಗೊಳ್ಳೋದ್ರಿಂದ ನನ್ನ ಮ್ಯೂಸಿಕ್ ಕ್ಲಾಸಿಗೆ ಬರೋರೆಲ್ಲರೂ ತುಂಬಾ ಚಿಕ್ಕ ಮಕ್ಕಳು, ಹಾಗಾಗಿ ಇವತ್ತು ಸಾಯಂಕಾಲ ಅವ್ರಿಗೋಸ್ಕರ ಸೆಲೆಬ್ರೇಷನ್ ಕೂಡ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅವ್ರಿಗೊಂದು ಚಿಕ್ಕ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ನಾನು ಡಿ ಮಾರ್ಟ್ಗೆ ಹೋಗಿದ್ದೆ, ಒಂದಿಷ್ಟು ಪೆನ್ಸಿಲ್ಸ್ ಅದು ಇದು ಏನಾದರೂ ಒಂಚೂರು ಗಿಫ್ಟ್ ತೊಗೊಂಡ್ ಬರೋಣ ಅಂತ ಹೇಳಿ. ನಾನು ಉಪ್ಪಿಂದು ನೀವು ನೋಡಿದ್ದೀರಾ ನಂದು ಡಬ್ಬ, ನನ್ನ ಗ್ಲಾಸ್ ಜಾರ್ ಅಲ್ಲಿ ಉಪ್ಪನ್ನ ನಾನು ಯಾವಾಗ್ಲೂ ಇಡ್ತೇನೆ, ಬಟ್ ಈ ಗ್ಲಾಸ್ ಜಾರ್ ಏನಾಗಿದೆ ನಾನು ತಗೊಳ್ಳುವಾಗ ನಾನು ನೋಡ್ಲಿಲ್ಲ, ನೀವಿಲ್ಲಿ ನೋಡ್ಬೋದು ಸೈಡ್ ಅಲ್ಲಿ ತುಕ್ ಹಿಡ್ದಾಗಿದೆ. ಬಿಕಾಸ್ ಟಿನ್ದು ಮೇಲ್ಗಡೆ ಟಿನ್ ಇದ್ರು ಒಳಗಡೆ ಕ್ಯಾಪ್ ಅಲ್ಲಿ ಪ್ಲಾಸ್ಟಿಕ್ ಇರುತ್ತೆ. ನನ್ಗೆ ಅವಾಗ ತಗೊಳ್ಳುವಾಗ ನನ್ಗೆ ಗೊತ್ತಾಗ್ಲಿಲ್ಲ, ಹಾಗಾಗಿ ನಾನು ತಗೊಂಡ್ಬಂದ್ಬಿಟ್ಟೆ. ಇದ್ರಲ್ಲಿ ನಾನು ಸ್ಟೋರ್ ಮಾಡಿದಾಗಿಂದ, ಬಿಕಾಸ್ ಇದನ್ನ ಸ್ಟೀಲ್ ಅಲ್ಲಿ ಸ್ಟೋರ್ ಮಾಡೋಕ್ಕಾಗಲ್ಲ, ಉಪ್ಪನ್ನ ಯಾವತ್ತೂ ಸ್ಟೀಲ್ ಅಲ್ಲಿ ಸ್ಟೋರ್ ಮಾಡಬಾರ್ದು, ಅಂಡ್ ಪ್ಲಾಸ್ಟಿಕ್ ಒಳ್ಳೇದಲ್ಲ ಆರೋಗ್ಯಕ್ಕೆ, ಹಾಗಾಗಿ ನಾನು ಗ್ಲಾಸಲ್ಲೇ ಸ್ಟೋರ್ ಮಾಡ್ತಾ ಇದ್ದೆ. ಸೊ ಇದು ಯಾವಾಗ ಒಂಥರ ಮೇಲೆ ರಸ್ಟ್ ಹಿಡಿಯೋ ತರ ಆಯ್ತು ನಾನು ಅವತ್ತಿಂದನೂ ಅನ್ಕೊಳ್ತಾ ಇದ್ದೆ ಇದು ಜಾರ್ ಚೇಂಜ್ ಮಾಡ್ಬೇಕು ಅಂತ ಹೇಳಿ. ಹಾಗಾಗಿ ಒಂದಿಷ್ಟು ನಾನು ತಗೊಂಡ್ ಬಂದೆ, ಇದು ಉಪ್ಪಿಗೆ ಮಾತ್ರ ನಾನು ಎಕ್ಸ್ಟ್ರಾ ತಗೊಂಡ್ ಬಂದೆ, ಅಂಡ್ ಜೊತೆಗೆ ಈ ಬ್ಯಾಸ್ಕೆಟ್ ಕೂಡ ತಗೊಂಡ್ ಬಂದೆ. ಕಿಚನ್ ನಾನು ಪೂರ್ತಿ ರಿಆರ್ಗನೈಸ್ ಮಾಡ್ತಾ ಇದ್ದೀನಿ, ಹಾಗಾಗಿ ನಾನು ಒಂದಿಷ್ಟು ಸಾಮಾನ್ ಕೂಡ ತಗೊಂಡ್ ಬಂದಿದ್ದೀನಿ ಅಂಡ್ ಇದು ಒಳಗಡೆಗೆ ಈ ಸೈಡ್ ಅಲ್ಲಿ ಪ್ಲಾಸ್ಟಿಕ್ ಇದೆ, ಹಾಗಾಗಿ ಇದಕ್ಕೇನು ಆಗಲ್ಲ, ಅಂಡ್ ಇದು ಸ್ಕ್ವೇರ್ ಅಲ್ಲಿ ಇದೆ. ಇದ್ರದ್ದು MRP ಬಂದು 77, ಬಟ್ ಇದು 69 ನನಗೆ ಸಿಕ್ಕಿದೆ. ನಾನು ಅದಕ್ಕೋಸ್ಕರ ಡಿಮಾರ್ಟ್ಗೆ ಹೋಗಿದ್ದು, ಲಾಸ್ಟ್ ಟೈಮ್ ಹೋಗಿದ್ದೆ ಬಟ್ ಗ್ಲಾಸ್ ಜಾರ್ಸ್ ಖಾಲಿಯಾಗಿದೆ ಅಂತ ಹೇಳಿದ್ರು, ಹಾಗಾಗಿ ನಾನು ಇದನ್ನ ತಗೊಂಡ್ ಬಂದೆ. ಇದನ್ನ ಒಂದ್ಸಲಿ ವಾಶ್ ಮಾಡಿ ಒಣಗಿಸಿ ನಾನು ಆಮೇಲೆ ಉಪ್ಪು ಹಾಕಿಡ್ತೀನಿ. ಅಂಡ್ ನಾನು ಫಸ್ಟ್ ಇದು ಪೆನ್ಸಿಲ್ ತಗೊಂಡ್ಬಿಟ್ಟಿದ್ದೆ, ಇದು ಶಾರ್ಪ್ ಮಾಡ್ತಾ ಇದ್ರೆ ಕಲರ್ ಕಲರ್ ಬರುತ್ತೆ ಅನ್ಸುತ್ತೆ. ಇದು ಶಾರ್ಪ್ ಮಾಡಿದ್ರೆ ಕಲರ್ ವೈಸ್ ಶಾರ್ಪ್ ಆಗುತ್ತೆ. ಬಟ್ ಆಮೇಲೆ ನಂಗೆ ಇದು ಸಿಕ್ತು ಡೋಮ್ಸ್, ಇದು ಇದೊಂಥರ ನಂಗೆ ಕಲರ್ಫುಲ್ ಅನ್ನಿಸ್ತು, ಹಾಗಾಗಿ ನಾನು ಇದನ್ನ ಕೊಡೋಣ ಅನ್ಕೊಂಡಿದ್ದೀನಿ, ಅದು ಹಾಗೆ ಇಡ್ತೀನಿ, ನೆಕ್ಸ್ಟ್ ಇನ್ ಯಾವಾಗ್ಲೂ ಆದ್ರೂ ಕೊಡ್ಲಿಕ್ಕೆ ಬರುತ್ತೆ. ನಂಗೆ ಇವಾಗ ಈ ತರದ್ದು ಸ್ಟೇಷನರಿ ನೋಡಿದ್ರು ತುಂಬಾ ಇಷ್ಟ ಆಗುತ್ತೆ, ಒಂಥರ ತಗೊಳ್ಬೇಕನ್ಸುತ್ತೆ. ಇದು ಒಳಗಡೆ ಏನಿಲ್ಲ ಬಟ್ ಮೇಲ್ಗಡೆ ಕಲರ್ಫುಲ್ ಆಗಿ ಕಾಣಿಸುತ್ತೆ. ಅಂಡ್ ಅದೇ ನಾರ್ಮಲ್ ಎರೈಸರ್ ಗಿಂತ ಒಂಚೂರು ಚೆನ್ನಾಗಿರ್ಲಿ ಅಂತ ಹೇಳಿ ಮೊಬೈಲ್ ಎರೈಸರ್ ಅಂತ ಏನೋ ಬಂದಿತ್ತು, ಅದು ಡಿಮಾರ್ಟ್ ಅಲ್ಲೇ ಇತ್ತು, ಅದನ್ನ ತಗೊಂಡ್ ಬಂದೆ. 3 ಪೀಸ್ಗೆ 29 ರುಪೀಸ್. ಡಿಮಾರ್ಟ್ಗೆ ಯೂಶಲಿ ಹೋಗೋರು ನೋಡಿರ್ತಾರೆ ಇದನ್ನ. ಈ ಚಾಕ್ಲೇಟ್ ತಂದಿದ್ದೀನಿ, ಇದು ಲವ್ ಇಟ್ದು ಚಾಕೋವಿಚ್, ಇದು ವೈಟ್ ಚಾಕ್ಲೇಟ್ದು ವೇಫರ್ ವಿತ್ ಚಾಕ್ಲೇಟ್ ಬರುತ್ತಲ್ಲ ಅದು. ಅಂಡ್ ಈಗ ಅಡುಗೆ ಮಾಡಬೇಕು, ಇವತ್ತು ನಾನು ಸೊಪ್ಪಿನ ಹುಳಿ ಮಾಡ್ತಾ ಇದ್ದೀನಿ, ಸೊಪ್ಪಿಂದು ಸಾಂಬಾರ್ ಅಂತ ಹೇಳ್ಬೋದು. ನಮ್ಮ ಮನೆಯಲ್ಲಿ ಇದು ಕಾಮನ್ ಆಗಿ ಮಾಡುವಂತಹ ರೆಸಿಪಿ. ಬೆಳಗ್ಗೆ ನಾನು ಪನ್ನೀರ್ ಪರಾಠ ಮತ್ತೆ ಟೊಮ್ಯಾಟೊ ಚಟ್ನಿ ರೆಸಿಪಿ ಕೂಡ ತೋರಿಸಿದ್ದೆ, ಅದು ಹೇಗನ್ಸ್ತು ಅಂತ ಹೇಳಿ ಟ್ರೈ ಮಾಡಿ. ನಾನು ಇನ್ನೊಂದು ವೆರೈಟಿನು ಪನ್ನೀರ್ ಪರಾಠ ಮಾಡ್ತೀನಿ, ಇವತ್ತು ದಿಢೀರ್ ಅಂತ ಪನ್ನೀರ್ ಪರಾಠ ಯಾವ ರೀತಿ ಮಾಡಬಹುದು ಅಂತ ತೋರಿಸಿದ್ದೀನಿ. ನೆಕ್ಸ್ಟ್ ಟೈಮ್ ಇನ್ಯಾವಾಗ್ಲಾದ್ರೂ, ಅದು ಲಾಂಗ್ ಪ್ರೋಸೆಸ್ ಅದು ಒಂದ್ ಚೂರು, ಹಾಗಾಗಿ ನಾನು ಅದು ಯೂಶಲಿ ಮಾಡಲ್ಲ, ಇದನ್ನೇ ಮಾಡೋದು. ಈಗ ನಾನು ಸೊಪ್ಪಿನ ಹುಳಿ ಮಾಡ್ತಾ ಇದ್ದೀನಿ, ಒಂದು ಚಿಕ್ಕದು ಟ್ವಿಸ್ಟ್ ಇದೆ, ಆ ಟ್ವಿಸ್ಟ್ ಏನು ಅಂತ ನಾನು ಮಾಡ್ತಾ ಮಾಡ್ತಾನೆ ಹೇಳ್ತೀನಿ. ಸೊ ಇವಾಗ ಸೊಪ್ಪು ಅದು ಹೆಚ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ವಾಶ್ ಮಾಡಿಬಿಟ್ಟು ನಾನು ಹುಳಿ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ, ಐ ಮೀನ್ ಸಾಂಬಾರ್ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಈ ಸೊಪ್ಪನ್ನ ನಾನು ಆಲ್ರೆಡಿ ಉಪ್ಪಿನ ನೀರಲ್ಲಿ ಒಂದ್ಸರಿ ತೊಳೆದಿಟ್ಟಿದ್ದೀನಿ, ಉಪ್ಪು ನೀರಲ್ಲಿ ವಾಶ್ ಮಾಡೋದು ಒಳ್ಳೇದು, ಆಮೇಲೆ ನಾರ್ಮಲ್ ನೀರಲ್ಲಿ ಇನ್ನೊಂದ್ಸರಿ ವಾಶ್ ಮಾಡಿ. ಸೊ ಸೊಪ್ಪು ಕಂಪ್ಲೀಟ್ ಆಗಿ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ. ಇಷ್ಟು ಸಿಂಪಲ್ ರೆಸಿಪಿ ಯಾಕೆ ತೋರಿಸ್ತಾ ಇದ್ದೀನಿ ಅಂತ ಅನ್ಕೋಬಹುದು, ಬಟ್ ಇದ್ರಲ್ಲಿ ಒಂದು ಟ್ರಿಕ್ ಇದೆ, ಅದೇನು ಅಂತ ಹೇಳ್ತೀನಿ. ಸೊಪ್ಪನ್ನ ಎಣ್ಣೆಲಿ ಬಾಡಿಸ್ಬಿಟ್ಟು ಹಾಕಿದ್ರೆ ಅಥವಾ ಈ ತರ ಫ್ರೈ ಮಾಡ್ಬಿಟ್ಟು ಹುರಿದ್ಬಿಟ್ಟು ಹಾಕಿದ್ರೆ ತುಂಬಾ ಟೇಸ್ಟ್ ಆಗಿ ಸ್ವಲ್ಪ ಟೇಸ್ಟ್ ಚೇಂಜ್ ಆಗುತ್ತೆ, ಅದೊಂಥರ ಚೆನ್ನಾಗೂ ಇರುತ್ತೆ ತಿನ್ಲಿಕ್ಕೆ, ಬೇಗ ಕೂಡ ಬೇಯುತ್ತೆ. ಕೆಲವೊಂದು ಸೊಪ್ಪಲ್ಲಿ ಒಂಥರ ಲೋಳೆ ಇರುತ್ತೆ,
ಅದು ನೀವು ತೊಳೆಯುವಾಗ್ಲೂ ಗೊತ್ತಾಗತ್ತೆ, ಒಂದೊಂದು ಚೂರ್ ಇರುತ್ತೆ ಲೋಳೆ, ಡೈರೆಕ್ಟ್ ಆಗಿ ನೀರ್ ಹಾಕೋದ್ರಿಂದ ಆ ಲೋಳೆ ಒಂಥರ ಬೆಂಡೆಕಾಯಿನ ನಾವು ಹುರಿದೆಲೆ ಹಾಕಿದ್ರೆ ಯಾವ ರೀತಿ ಆಗುತ್ತೋ ಆ ರೀತಿ ಆಗುತ್ತೆ. ಹಾಗಾಗಿ ನಾನು ಯಾವುದೇ ಸೊಪ್ಪಾಗ್ಲಿ ಎಲ್ಲ ಸೊಪ್ಪನ್ನು ಹುರಿದ್ಬಿಟ್ಟೆ ಹಾಕೋದು. ಇದು ಆಗ್ತಾ ಇರುವಾಗ್ಲೇನೆ ಪಕ್ಕದಲ್ಲಿ ನಾವು ಇದಕ್ಕೆ ನಾವು ಹುಳಿಗೆ ಮಸಾಲೆ ಎಲ್ಲ ನಾವು ಕುದಿಸ್ಕೊಂಡ್ಬಿಡೋಣ, ಅದ್ರ ಪಾಡಿಗೆ ಅದು ಕುದಿತಾ ಇರುತ್ತೆ, ಆಮೇಲೆ ಸೊಪ್ಪು ಹಾಕಿದ್ರೆ ಆಗುತ್ತೆ. ಬೇಳೆ ಹಾಕ್ತಾ ಇದ್ದೀನಿ, ತೊಗರಿ ಬೇಳೆ. ಇದು ನಮ್ಮಲ್ಲಿ ತುಂಬಾ ಕಾಮನ್ ರೆಸಿಪಿ. ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ಈಗ ಉಪ್ಪು ಹಾಕಿದ್ದೀನಲ್ಲ, ಅದಕ್ಕೆ ಹುಳಿ ಪುಡಿ ಹಾಕ್ತೀನಿ. ನಾನು ಹುಳಿ ಪುಡಿ ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ಈಗ ನಿಮ್ಗೆ ಈ ಹುಳಿ ನೀವು ಫ್ರೈ ಮಾಡೋ ಹಾಗಿದ್ರೆ ನಾನು ಶೇರ್ ಮಾಡಕ್ ಮುಂಚೆ ಎಂ ಟಿ ಆರ್ದು ಸಾಂಬಾರ್ ಪೌಡರ್ ಚೆನ್ನಾಗಿರುತ್ತೆ, ಅದನ್ನ ಯೂಸ್ ಮಾಡಬಹುದು. ಒಂದ್ ಎರಡರಿಂದ ಮೂರು ಚಮಚ ಹಾಕಿದೀನಿ. ಈಗ ಈ ಸೊಪ್ಪು ಆಗಿದೆ, ಇದನ್ನ ನಾನು ಹುಳಿಗೆ ಹಾಕ್ತಾ ಇದ್ದೀನಿ. ಈಗ ಇದು ಕುದಿತಾ ಇದೆ ಅಲ್ಲ, ಇದಕ್ಕೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಒಂಚೂರು ನೀರು ಹಾಕ್ತೀನಿ. ನಾನು ಕುದ್ರೆ ಇನ್ನೂ ಗಟ್ಟಿಯಾಗತ್ತೆ, ಹಾಗಾಗಿ ಈಗ ನೀರು ಹಾಕಿದ್ಮೇಲೆ ಇವಾಗ ಇದಕ್ಕೆ ಬೆಲ್ಲ ಹಾಕ್ತಾ ಇದ್ದೀನಿ. ನಾನು ಬೆಳಗ್ಗೆ ಪನೀರ್ ಪರಾಠಾಗೆ ಮಾಡಿದ್ದ ಚಟ್ನಿ ಇಷ್ಟು ಮಿಕ್ಕಿದೆ. ಇದ್ರಲ್ಲಿ ಒಂದೇನಂದ್ರೆ ಹಸಿಮೆಣಸಿನ್ಕಾಯಿ ಇದೆ, ಅದು ಇದಕ್ಕೆ ಬೀಳಲ್ಲ ಅಷ್ಟೇ, ಇನ್ನೆಲ್ಲಾನು ಇದ್ರಲ್ಲಿರೋದು ಕೂಡ ಅದಕ್ಕೆ ಹಾಕ್ಬೋದು. ಹುಳಿಗೆ ನಾನು ಹುಣಸೆ ಹುಳಿ ಅಥವಾ ಟೊಮ್ಯಾಟೊ ಎರಡರಲ್ಲಿ ಯಾವ್ದಾರ ಬಳಸ್ತೀನಿ, ಬಟ್ ಇದು ಮಿಕ್ಕಿರೋದ್ರಿಂದ ಇದು ವೇಸ್ಟ್ ಆಗಬಾರ್ದು, ಅದರಿಂದ ನಾನು ಇದನ್ನೇ ಹಾಕ್ತಾ ಇದ್ದೀನಿ. ಇದನ್ನೇ ನಾನು ಹೇಳಿದ್ದು ಟ್ರಿಕ್ ಅಂತ. ಬೆಳಗ್ಗೆ ನೀವು ಈ ತರ ಟೊಮ್ಯಾಟೊ ಚಟ್ನಿ ಏನಾದ್ರು ಮಾಡಿದ್ರೆ ಹುಳಿ ಏನಾದ್ರೂ ಮಾಡಿದಾಗ ನೀವು ಅದಕ್ಕೆ ಹಾಕ್ಬೋದು, ಬಟ್ ಇದನ್ನ ಹಾಕಿದ್ಮೇಲೆ ಚೆನ್ನಾಗಿ ಕುದಿಸ್ಬೇಕು, ಅದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಬೆಳಗ್ಗೆ ಮಾಡಿರ್ತೀವಿ ಅದರಿಂದ ಅದರಲ್ಲೂ ಕಾಯಿ ಹಾಕಿದ್ರೆ ಸ್ವಲ್ಪ ಹಳಸೋ ಚಾನ್ಸಸ್ ಇರುತ್ತೆ. ಈಗ ಇದನ್ನ ಚೆನ್ನಾಗಿ ಕುದಿಸ್ಬೇಕು. ನಾವು ಸೊಪ್ಪನ್ನ ಹುರಿಯುವಾಗ್ಲೇನೆ ಎಣ್ಣೆ ಒಗ್ಗರಣೆ ಹಾಕಿರೋದ್ರಿಂದ ಮತ್ತೆ ಒಗ್ಗರಣೆ ಹಾಕೋ ಅವಶ್ಯಕತೆ ಇರೋದಿಲ್ಲ. ಇದಕ್ಕೆ ಒಲೆ ಸಣ್ಣ ಮಾಡಿದೀನಿ, ಸಿಮ್ಮಲ್ಲಿ ಇಟ್ಟಿದ್ದೀನಿ. ಈಗ ಇದು ಚೆನ್ನಾಗಿ ಕುದಿಬೇಕು. ಇದು ಮುದ್ದೆ ಕೂಡ ತುಂಬಾ ಚೆನ್ನಾಗಿರುತ್ತೆ, ಅನ್ನಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವ್ ಯಾವ್ದಕ್ ಬೇಕಾದ್ರೂ ಟ್ರೈ ಮಾಡಬಹುದು. ಸೊ ಇದೀಗ ಕಂಪ್ಲೀಟ್ ಆಗಿ ರೆಡಿ ಆಗಿದೆ, ಇಷ್ಟು ಥಿಕ್ ಇದ್ರೆ ಸಾಕು. ಇದು ಖಾಲಿ ಇರೋದ್ರಲ್ಲಿ ಮೆಣಸಿನ್ಕಾಯಿ ಬೀಜ ಹಾಕಿದೀನಿ. ಸೊ ಇನ್ನೊಂದು ವಾರದಲ್ಲಿ ಗಿಡ ಬರಬಹುದು ಅನ್ಕೊಂಡಿದೀನಿ. ಅತ್ತೆ ಮನೆಯಲ್ಲೂ ಹಾಕಿದ್ದೆ ಒಂದ್ಸಲಿ. ಅಂಡ್ ಪ್ಲಾಸ್ಟಿಕ್, ಓಕೆ, ಈ ತರ ನಾನು ಪ್ಲಾಸ್ಟಿಕ್ ಬಾಟಲ್ನ ಕೂಡ ರೀಸೈಕಲ್ ಮಾಡಿದ್ದೀನಿ ಈ ಸಲಿ. ಈಗ ಸದ್ಯಕ್ಕೆ ಇದರಲ್ಲಿ ಮೆಂತ್ಯ ಹಾಕಿದ್ದೀನಿ. ಸೊ ಮನಿ ಪ್ಲಾಂಟ್ ಇಷ್ಟು ದೊಡ್ಡದಾಗಿದೆ, ಇದ್ರ ನೀರು ಕೂಡ ಚೇಂಜ್ ಮಾಡಬೇಕು ಇವತ್ತಿಲ್ಲ ನಾಳೆ. ಸೊ ದೀಪಾವಳಿದು ಇದು ಒಂದು ಬಿಟ್ಟರೆ ಇನ್ನೆಲ್ಲ ಡೆಕೋರ್ ತೆಗ್ದಿದ್ದೀನಿ, ಇದೊಂದು ಇರಲಿ ಅಂತ ಹಾಗೆ ಬಿಟ್ಟಿದ್ದೀನಿ. ಚಾಕ್ಲೇಟು ಅದು ಎಲ್ಲಾನು ಕರೆಕ್ಟಾಗಿ ಈ ಥರ ಇಟ್ಟಿದ್ದೀನಿ. ನಾನು ಬೆಳಗ್ಗೆ ನೆನೆ ಹಾಕಿದ್ದು ಮಿಲೆಟ್ ದೋಸೆಗೆ ಇದು ಕಂಪ್ಲೀಟ್ ಆಗಿ ನೆಂದಿದೆ. ಈಗ ನಾವು ನಾರ್ಮಲಿ ರುಬ್ಕೊಳ್ಳೋ ತರ ರುಬ್ಕೊಂಡು ಓವರ್ ನೈಟ್ ಇದನ್ನ ಫರ್ಮೆಂಟ್ ಆಗ್ಲಿಕ್ಕೆ ಬಿಡಬೇಕು. ಇದು ನಾನು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು ಮಿಲೆಟ್ ದೋಸೆ. ಇದಕ್ ಮುಂಚೆ ನಾನು ಮಾಡಿದ್ದಾಗ ನಾನು ಟ್ರಯಲ್ ಅಂಡ್ ಎರರ್ ಮಾಡಿದ್ದು, ಯಾವ ರೀತಿ ಯಾವ ಅಳತೆಯಲ್ಲಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂಡ್ ಕ್ಲೀನ್ ಆಗಿ ಎದ್ದೇಳುತ್ತೆ ಅಂತ ಹೇಳಿ, ಅದ್ ಕ್ಲಿಕ್ ಆದ್ಮೇಲೆ ನಾನು ಇವಾಗ ನಿಮ್ ಹತ್ರ ಶೇರ್ ಮಾಡೋಣ ಅಂತ ಹೇಳಿ ಇವಾಗ ಮತ್ತೊಂದ್ಸಲಿ ಮಾಡ್ತಾ ಇದ್ದೀನಿ. ಇದನ್ನ ಟ್ರೈ ಮಾಡಿ. ಮಿಲೆಟ್ಸ್ ಆರೋಗ್ಯಕ್ಕೆ ತುಂಬಾ ಒಳ್ಳೇದು, ಅಕ್ಕಿ ಗೋಧಿ ಇದಕ್ಕಿಂತನೂ ತುಂಬಾ ಒಳ್ಳೇದು ಮಿಲೆಟ್ಸ್. ಇದು ಶುಗರ್ನ ನಮ್ಮ ಬಾಡಿಗೆ ತುಂಬಾ ನಿಧಾನಕ್ಕೆ ರಿಲೀಸ್ ಮಾಡುತ್ತೆ, 7-8 hours ಇಂದ ರಿಲೀಸ್ ಮಾಡುತ್ತೆ. ಅದೇ ಅಕ್ಕಿ ಅಥವಾ ಗೋಧಿ ಆದ್ರೆ 1 hour ಅಲ್ಲೆಲ್ಲ ಶುಗರ್ ರಿಲೀಸ್ ಮಾಡ್ಬಿಡತ್ತಂತೆ ನಮ್ಮ ಬ್ಲಡ್ಗೆ. ಇದಾದ್ರೆ ನಿಧಾನಕ್ಕೆ ಮಾಡುತ್ತೆ, ಹಾಗಾಗಿ ಇದು ಒಳ್ಳೇದು ಅಂತ ಹೇಳ್ತಾರೆ. ಶುಗರ್ ಇರೋರಂತೂ ಮಿಲೆಟ್, ಐ ಮೀನ್ ಡಯಾಬಿಟಿಸ್ ಇರೋರು ಮಿಲೆಟ್ ದೋಸಾ, ಮಿಲೆಟ್ ಇಡ್ಲಿ, ಆಮೇಲಿಂದ ಮಿಲೆಟ್ ಪೊಂಗಲ್ ಎಲ್ಲಾನು ಮಾಡ್ಕೊಂಡು ತಿನ್ಬಹುದು. ಇವಾಗ 9:30 ಆಗ್ತಾ ಇದೆ. ಸೊ ನಾನು ನಿಮ್ನ ನಾಳೆ ಬೆಳಗ್ಗೆ ಮೀಟ್ ಮಾಡ್ತೀನಿ ಇದೇ ಬ್ಲಾಗ್ ಅಲ್ಲಿ, ಸೇಮ್ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ.
ಹೇ ಗೈಸ್, ಗುಡ್ ಆಫ್ಟರ್ನೂನ್. ಇವತ್ತು ನೆಕ್ಸ್ಟ್ ಡೇ, ಮಧ್ಯಾಹ್ನ 2:30 ಆಗ್ತಾ ಇದೆ ಆಲ್ರೆಡಿ. ನಾಳೆ ಸಾಯಂಕಾಲ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಮನೆಗೆ ಡಿನ್ನರ್ಗೆ ಬರ್ತಾ ಇದಾರೆ. ಜಾಸ್ತಿ ಏನು ಅಡುಗೆ ಮಾಡ್ತಾ ಇಲ್ಲ, ಸ್ಟಾರ್ಟ್ ಒಂದು ಮೇನ್ ಕೋರ್ಸ್ ಅಂಡ್ ಒಂದು ಡಿಸರ್ಟ್ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಒಂದಿಷ್ಟು ತರಕಾರಿ ಅದು ಇದು ಎಲ್ಲ ತಗೊಂಡ್ ಬರ್ಲಿಕ್ಕೆ ಹೊರಗಡೆ ಕೂಡ ಹೋಗ್ಬೇಕು. I got time.